ಆತ್ಮೀಯ ನನ್ನ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷಾ ತರಗತಿಗೆ ಸ್ವಾಗತ. ಮಕ್ಕಳೇ, ಕಳೆದ ತರಗತಿಯಲ್ಲಿ ನಾನು ಭರತಭೂಮಿ ನನ್ನ ತಾಯಿ ಪದ್ಯವನ್ನು ತೆಗೆದುಕೊಂಡಿದ್ದೇನೆ ಮತ್ತು ಕವಿ ಪರಿಚಯ ಮತ್ತು ಪದ್ಯದ ಆಶಯ ಮತ್ತು ಪದ್ಯದ ಗಾಯನ ವಿವರಣೆ ಪದಗಳ ಅರ್ಥ ಹಾಗೂ ಒಂದು ಹಾಗೂ ಎರಡು ಮೂರು ವಾಕ್ಯದ ಉತ್ತರಗಳನ್ನು ನೋಡಿದ್ದೇವೆ. ಇಂದು ನಾವು 8-10 ವಾಕ್ಯದ ಉತ್ತರಗಳು ಹಾಗೂ ಭಾಷಾ ಅಭ್ಯಾಸದ ಚಟುವಟಿಕೆಗಳನ್ನು ನೋಡೋಣ. ಭಾಷಾ ಅಭ್ಯಾಸಕ್ಕೆ ಸಂಬಂಧಪಟ್ಟಿರುವಂಥ ವ್ಯಾಕರಣ ಅಂಶಗಳನ್ನು ನಾವು ಇಂದು ನೋಡೋಣ. ಇಂದು ನಾವು 7-8 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಪ್ರಶ್ನೆ 1. ಕುವೆಂಪು ಅವರು ಭರತಭೂಮಿಯನ್ನು ಯಾವ ರೀತಿಯಲ್ಲಿ ವರ್ಣಿಸಿದ್ದಾರೆ? ಕುವೆಂಪು ಅವರು ಭರತಭೂಮಿಯನ್ನು ಯಾವ ರೀತಿಯಲ್ಲಿ ವರ್ಣಿಸಿದ್ದಾರೆ? ಉತ್ತರ ನೋಡಿ. ಕವಿ ಕುವೆಂಪು ಅವರು ತನ್ನ ಹೆತ್ತ ತಾಯಿ ಭಾರತಾಂಬೆ ಎಂದು ಹೇಳುತ್ತಾರೆ. ಈ ಭಾರತಾಂಬೆಯು ತನ್ನ ಹೆತ್ತ ತಾಯಿಯಂತೆ ತಮ್ಮನ್ನು ಸಾಕಿ ಸಲಹುತ್ತಿದ್ದಾಳೆ. ಇವಳಿಗೆ ನನ್ನ ಜೀವನವನ್ನೇ ಧಾರೆ ಎರೆಯುತ್ತೇನೆ. ಭಾರತಾಂಬೆಯ ಗುಡಿಯನ್ನು ಕಟ್ಟಲು ಸದಾ ಸಿದ್ಧನಾಗಿರುತ್ತೇನೆ ಎಂದು ವರ್ಣಿಸಿದ್ದಾರೆ. ಹಿಮಾಲಯ ಪರ್ವತವು ಭಾರತಾಂಬೆಯ ಮುಡಿಯಾಗಿದೆ, ಅವಳ ಕಿರೀಟವಾಗಿದೆ. ಹಿರಿಯ ಕಡಲು ಅವಳ ಪಾದ ತೊಳೆಯುತ್ತಿವೆ. ಪೈರು ಪಚ್ಚೆ ಹಸಿರು ಅವಳು ಉಟ್ಟ ಸೀರೆಯಂತೆ ಕಂಗೊಳಿಸುತ್ತಿವೆ. ಭಾರತ ದೇಶದಲ್ಲಿ ಹರಿಯುವ ನದಿಗಳು ಕೇವಲ ನದಿಗಳಲ್ಲ, ಅವು ಪುಣ್ಯಕ್ಷೇತ್ರಗಳಾಗಿವೆ. ಭಾರತದಲ್ಲಿ ಮತದ ಬಿರುಕುಗಳನ್ನು ತೊರೆಯಲಾಗಿದೆ. ಭಾಷಾ ಸಾಮರಸ್ಯದಿಂದ ಜನರು ಬದುಕುತ್ತಿದ್ದಾರೆ. ಒಗ್ಗಟ್ಟಿನಿಂದ ಬದುಕುವ ಮೂಲಕ ಭಾರತೀಯರು ಏಳಿಗೆಯನ್ನು ಕಂಡುಕೊಳ್ಳುತ್ತಿದ್ದಾರೆ ಎಂದು ಕವಿ ಭರತ ಭೂಮಿಯನ್ನು ವರ್ಣಿಸಿದ್ದಾರೆ. ಇದು 7-8 ವಾಕ್ಯದ ಪ್ರಶ್ನೆಗೆ ಉತ್ತರವಾಗಿದೆ. ಈಗ ಭಾಷಾ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನಾವು ವ್ಯಾಕರಣ ಅಂಶಗಳನ್ನು ನಾವು ಇಲ್ಲಿ ನೋಡೋಣ. ಭಾಷಾ ಅಭ್ಯಾಸ ಅದಿಂದ ನೋಡ್ರಿ. ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಮಕ್ಕಳೇ, ಸಮಾನಾರ್ಥಕ ಪದ ಅಂದರೆ ತಮಗೆ ಗೊತ್ತಿದೆ. ಸಮಾನಾರ್ಥಕ ಅಂದರೆ ಪದ ಒಂದೇ ಆಗಿರ್ತದ ಮತ್ತೆ ಅದಕ್ಕೆ ಅರ್ಥ ಬರುವಂಥ ಪದಗಳು ಬೇರೆ ಬೇರೆ ಆಗಿದ್ದರೂ ಅದರಿಂದ ಹೊರಡುವ ಅರ್ಥ ಒಂದೇ ಆಗಿರುವುದಕ್ಕೆ ನಾವು ಸಮಾನಾರ್ಥಕ ಪದಗಳು ಅಂಥೇಳಿ ಕರಿತೀವಿ. ಅಂದ್ರೆ ಪದಗಳು ಬೇರೆ ಬೇರೆ ಆಗಿರ್ತಾವ, ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ, ಅದರ ಅರ್ಥ ಮಾತ್ರ ಒಂದೇ ಆಗಿರುವುದಕ್ಕೆ ಸಮಾನಾರ್ಥಕ ಪದಗಳು ಅಂಥೇಳಿ ಕರಿತೀವಿ. ಇಲ್ಲಿ ಮೊದಲನೆಯ ಪದ ಗಿರಿ. ಗಿರಿ ಅಂದರೆ ಬೆಟ್ಟ, ಪರ್ವತ, ಗುಡ್ಡ. ಗಿರಿ, ಬೆಟ್ಟ, ಪರ್ವತ, ಗುಡ್ಡ ನಾವು ಆಡುಭಾಷೆಯಲ್ಲಿ ಕರಿತೀವಿ. ಎರಡನೆಯದು ಕಡಲು. ಕಡಲು ಅಂದರೆ ಸಮುದ್ರ, ಸಾಗರ. ಮೂರನೆಯದು ಭೂಮಿ. ಭೂಮಿಗೆ ಇರುವಂತಹ ಅನೇಕ ಹೆಸರುಗಳು, ಪೃಥ್ವಿ, ಧರೆ, ವಸುಂಧರೆ, ಇಳೆ, ನೆಲ, ಧಾತ್ರಿ ಅಂಥೇಳೂ ನಾವು ಕರಿತೀವಿ. ಭೂಮಿಗಿರುವಂಥ ಇತರ ಹೆಸರುಗಳು ಪೃಥ್ವಿ, ಧರೆ, ವಸುಂಧರೆ, ಇಳೆ, ನೆಲ. ಇವು ಭೂಮಿಗೆ ಇರುವಂತಹ ಇತರ ಹೆಸರುಗಳು. ಈಗ ನಾಲ್ಕನೆಯದು ತಾಯಿ. ತಾಯಿ ಅಂದರೆ ಅಮ್ಮ, ಅವ್ವ, ಮಾತೆ.
ಅಮ್ಮ ಅವ್ವ ಮಾತೆ ಅಂಥೇಳಿ ನಾವು ಕರಿತೀವಿ. ಇಲ್ಲಿ ಐದನೆಯ ಪದ ನುಡಿ, ನುಡಿ ಆಗಿದೆ. ಮಾತು, ಭಾಷೆ, ವಚನ. ನುಡಿ ಅಂದರೆ ಮಾತು, ಭಾಷೆ, ವಚನ. ಇಲ್ಲಿ ಇಲ್ಲಿ ನುಡಿಗೆ ಇರುವಂತಹ ಇತರ ಸಮಾನಾರ್ಥಕ ಹೆಸರುಗಳು. ನಂತರ ಅಭಾಗ ನೋಡೋಣ. ಆ ಏನಿದೆ, ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಅಂದರೆ ಅಪೋಸಿಟ್, ಅಪೋಸಿಟ್ ವರ್ಡ್ಸನ್ನು, ಪದಗಳನ್ನು ಬರೆಯಿರಿ. ಮೊದಲನೆಯದು ಏನಿದೆ, ಪಾಪ. ಪಾಪ ಅಪೋಸಿಟ್ ಪುಣ್ಯ, ಪಾಪದ ವಿರುದ್ಧ ಪದ ಪುಣ್ಯ. ಸ್ವರ್ಗ ಅಪೋಸಿಟ್ ವಿರುದ್ಧ ಪದ ನರಕ. ಸ್ವಾತಂತ್ರ್ಯ ವಿರುದ್ಧ ಪದ, ಸ್ವಾತಂತ್ರ್ಯದ ವಿರುದ್ಧ ಪದ ಪರತಂತ್ರ. ಸ್ವಾತಂತ್ರ್ಯದ ವಿರುದ್ಧ ಪದ ಪರತಂತ್ರ. ನಾಲ್ಕನೆಯದು ಮರೆ ಅಂದರೆ ನೆನಪು, ಇನ್ನೊಂದು ಸ್ಮರಣೆ ಅಂತೇಳಿ ನಾವು ಕರೆಯಬಹುದು. ಮರೆ, ಮರೆ ಪದದ ವಿರುದ್ಧ ಪದ ನೆನಪು ಅಥವಾ ಸ್ಮರಣೆ. ಹಿರಿಯ ವಿರುದ್ಧ ಪದ ಕಿರಿಯ, ಹಿರಿಯ ಕಿರಿಯ. ಇವು ಈ ಪಾಠದಲ್ಲಿ ಬರುವಂತಹ ವಿರುದ್ಧ ಪದಗಳು. ಈಗ ನಂತರ ಮುಂದಿನ ಈ ಭಾಗಕ್ಕೆ ಹೋಗೋಣ. ಪದ್ಯದಲ್ಲಿ ಬಳಕೆಯಾಗಿರುವ ಪ್ರಾಸಪದಗಳನ್ನು ಆಯ್ದು ಬರೆಯಿರಿ. ಪದ್ಯದಲ್ಲಿ ಬಳಕೆಯಾಗಿರುವ ಪ್ರಾಸಪದಗಳನ್ನು ಆಯ್ದು ಬರೆಯಿರಿ. ಉದಾಹರಣೆ ಅವರೇ ಕೊಟ್ಟಿದ್ದಾರೆ. ಒಂದು ಉದಾಹರಣೆ, ತೊಟ್ಟಿಲು ಕಟ್ಟಲು ಅಂಥೇಳಿ ಕೊಟ್ಟಿದ್ರು. ಉದಾಹರಣೆ, ತೊಟ್ಟಿಲು ಕಟ್ಟಲು. ಮುಡಿ ಅಡಿ, ಮುಡಿಯ ಅಥವಾ ಅಡಿಯ, ಮುಡಿ ಅಡಿ. ಗಂಗೆ ತುಂಗೆ, ತೊರೆವೆ ಮರೆವೆ. ತೊಟ್ಟಿಲು ಮೆಟ್ಟಿಲು, ಬಿರಿವೆ ಗೆರೆವೆ. ನೋಡಿ, ತೊಟ್ಟಿಲು ಕಟ್ಟಲು, ಮುಡಿ ಅಡಿ, ಗಂಗೆ ತುಂಗೆ, ತೊರೆವೆ ಮರೆವೆ, ತೊಟ್ಟಿಲು ಮೆಟ್ಟಿಲು, ಬಿರಿವೆ ಗೆರೆವೆ. ಇವು ಈ ಪದದಲ್ಲಿ ಬರುವಂತಹ ಪ್ರಾಸ ಪದಗಳಾಗಿವೆ. ನಂತರ ಈಗ ಪದಗಳನ್ನು ಬಿಡಿಸಿ ಬರೆಯಿರಿ ನೋಡೋಣ. ಈಗ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ದೇವಿ ಗೆರೆವೆ. ನೋಡಿ, ನಿಮಗೆ ಬಿಡಿಸಿ ಬರೆಯಿರಿ ಅನ್ನುವ ಪದವನ್ನು ಈಗಾಗಲೇ ಕಳೆದ ತರಗತಿಗಳಲ್ಲಿ ನೀವು ನೋಡಿದ್ದೀರಿ. ದೇವಿ ಗೆರೆವೆ, ಎರಡು ಪದಗಳಿರ್ತವೆ, ಆ ಪದಗಳನ್ನು ನಾವು ಬಿಡಿಸಿ ಬರೆಯಬೇಕು. ಪದಗಳನ್ನು ನಾವು ಬೇರ್ಪಡಿಸಿ ಬರೆಯಬೇಕು. ಬೇರ್ಪಡಿಸಿದಾಗ ಅದು ಅರ್ಥ ತುಂಬಿರಬೇಕು. ಪದವನ್ನು ಬೇರ್ಪಡಿಸಿ ಬರೆಯಬೇಕು, ಅದರ ಅರ್ಥ ತುಂಬಿರಬೇಕು. ನೋಡಿ, ದೇವಿ ಗೆರೆವೆ, ದೇವಿಗೆ ಅಧಿಕ ಎರೆವೆ. ನೋಡಿ, ದೇವಿಗೆ, ದೇವಿಗೆ, ದೇವಿಗೆ ಎರೆವೆ ಅಂಥೇಳಿ ಎರಡು ಅರ್ಥ, ಎರಡು ಪದಗಳನ್ನು ಕೂಡಿಸಿ ಬರೆದಿರ್ತಾರೆ, ಅದನ್ನು ನಾವು ಬಿಡಿಸಿ ಬರೆಯಬೇಕು. ಈಗ ತೊಳೆಯು ಒಡೆಯ, ತೊಳೆಯು ಅಡಿಯ. ನೋಡಿ, ತೊಳೆಯುವ, ತೊಳೆಯುವ, ತೊಳೆಯುವ ಮತ್ತು ಪ್ಲಸ್ ಅಥವಾ ಅಧಿಕ ಅಡಿಯ. ತೊಳೆಯುವ ಅಧಿಕ ಅಡಿಯ, ತೊಳೆಯು ಒಡೆಯ ಅಂಥೇಳಿ ಅರ್ಥ. ಈಗ ಮೂರನೆಯದು
ನುಡಿಗಳೊಡಕುಗಳನ್ನು ನುಡಿಗಳೊಡಕುಗಳನ್ನು ನುಡಿಗಳ ನುಡಿಗಳ ಒಡಕುಗಳನ್ನು ನುಡಿಗಳ ಒಡಕುಗಳನ್ನು ಎರಡು ಕೂಡಿಸಿದ್ರೆ ಏನಾಯಿತು ನುಡಿಗಳ ಒಡಕುಗಳನ್ನು ಆಯಿತು ಹೀಗೆ ಬಿಡಿಸಿ ಬರೆಯಿರಿಯನ್ನ ಬರೆಯಬೇಕು ಈಗ ಮೂರನೆಯ ನಾಲ್ಕನೆಯ ಪದ ಸ್ವರ್ಗಕೇರಿ ಸ್ವರ್ಗಕೇರಿ ಸ್ವರ್ಗಕ್ಕೆ ಅಧಿಕ ಏರಿ ಸ್ವರ್ಗಕೇರಿ ಸ್ವರ್ಗಕ್ಕೆ 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 ಏರಿ ಸ್ವರ್ಗಕ್ಕೇರಿ ಅಂಥೇಳಿ ಅರ್ಥ ಈಗ ಮತ್ತೆ ಐದನೆಯ ಪದ ಪುಣ್ಯದೇಣಿ ಪುಣ್ಯದ ಏಣಿ ಪುಣ್ಯ ಪುಣ್ಯದ ಏಣಿ ಪುಣ್ಯದ ಅಧಿಕ ಏಣಿ ನೋಡಿ ಮಕ್ಕಳೇ ಇನ್ನೊಂದು ಸಲ ಹೇಳ್ತೀನಿ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ದೇವಿಗೆರೆವೆ ದೇವಿಗೆ ಅಧಿಕ ಎರೆವೆ ಎರಡನೆಯದು ತೊಳೆಯುವಡಿಯ ತೊಳೆಯುವ ಅಧಿಕ ಅಡಿಯ ಮೂರನೆಯದು ನುಡಿಗಳ ಒಡಕುಗಳನ್ನು ನುಡಿಗಳ ಅಧಿಕ ಒಡಕುಗಳನ್ನು ನಾಲ್ಕನೆಯದು ಸ್ವರ್ಗಕ್ಕೇರಿ ಸ್ವರ್ಗಕ್ಕೆ ಅಧಿಕ ಏರಿ ಐದನೆಯದು ಪುಣ್ಯದೇಣಿ ಪುಣ್ಯದ ಅಧಿಕ ಏಣಿ ಇಲ್ಲಿ ಕೇವಲ ಪದಗಳನ್ನು ಬಿಡಿಸಿ ಬರೆಯಿರಿ ಮಾತ್ರ ಕೊಟ್ಟಿದ್ದಾರೆ ಹೀಗಾಗಿ ಈ ಪದಗಳು ಯಾವ ಸಂಧಿಯಲ್ಲಿ ಬರುತ್ತವೆ ಅಂತ ಹೇಳ್ಕೊಂಡು ಇಲ್ಲಿ ಇಲ್ಲ ಕೇವಲ ಪದಗಳನ್ನು ಬಿಡಿಸಿ ಬರೆಯುವುದನ್ನು ಮಾತ್ರ ನೀವು ಅಭ್ಯಾಸ ಮಾಡಬೇಕು ಈಗ ಈ ಪದ್ಯಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಅಭ್ಯಾಸ ಚಟುವಟಿಕೆಗಳು ಮುಗಿದಿವೆ ನೀವು ನಿಮ್ಮ ಕ್ಲಾಸ್ ವರ್ಕಿನಲ್ಲಿ ಕವಿ ಪರಿಚಯ ಪದ್ಯವನ್ನು ಬರೆಯಬೇಕು ಕವಿ ಪರಿಚಯವನ್ನು ಬರೀಬೇಕು ಪದಗಳ ಅರ್ಥ ಒಂದು ಮತ್ತು ಎರಡು ಮೂರು ವಾಕ್ಯದ ಉತ್ತರಗಳು ಎಂಟು ಹತ್ತು ವಾಕ್ಯದ ಉತ್ತರಗಳು ಮತ್ತು ಭಾಷಾ ಅಭ್ಯಾಸಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಚಟುವಟಿಕೆಗಳನ್ನು ಬರೆದು ನನಗೆ ತೋರಿಸಬೇಕು ಮತ್ತೆ ಮುಂದಿನ ತರಗತಿಗಳಲ್ಲಿ ಹೊಸ ಪಾಠದೊಂದಿಗೆ ತಮ್ಮ ಮುಂದೆ ಹಾಜರಾಗುತ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು